ಗಂಗಾ ತುಂಗ ತರಂಗ ರಂಜಿತ ಜಟಾಭಾರಂ ಸಾಗರಂ ಕಂಠಾಲಂಕೃತ ಶೇಷಭೂಷಣ ಮೊಮ್ಮ ಸಂಜೇವನೇ ಭಾವಯೇ ರುದ್ರಾಯ ನಮಃ ಆತ್ಮೀಯರೆ ನಮ್ಮ ಕನ್ನಡ ಚಾನೆಲ್ನಲ್ಲಿ ಪ್ರತಿನಿತ್ಯವೂ ಸಹಿತವಾಗಿ ಒಂದೊಂದು ವಿಶೇಷತೆಗಳು ಬರ್ತಾನೇ ಇರ್ತದೆ ನಿಮಗೆ ಯಾವುದಾದರೂ ವಿಷಯಗಳು ಬೇಕಾಗಿದ್ದಲ್ಲಿ ಅಪೇಕ್ಷೆ ಇದ್ದಲ್ಲಿ ಗುರುಗಳಿಂದ ತಿಳಿದುಕೊಳ್ಳಬೇಕು ಅನ್ನುವಂತಹ ಕುತೂಹಲ ಇದ್ದಲ್ಲಿ ನೀವು ಸಹಿತವಾಗಿ ನಮಗೆ ಬರೆದು ತಿಳಿಸ್ಬೋದು ಅದನ್ನು ನಾವು ನಮಗೆ ತಿಳಿದಷ್ಟರ ಮಟ್ಟಿಗೆ ನಾವು ಹೇಳುತ್ತೇವೆ ನೋಡಿ ಇಂದು ಸೋಮವಾರವಾಗಿದೆ ಸೋಮವಾರ ದಿವಸ ನಾವು ಏನನ್ನು ಮಾಡಬೇಕು ಚಂದ್ರನ ಪ್ರಾರ್ಥನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಕಾರಣ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವುದಕ್ಕೋಸ್ಕರವಾಗಿ ಮನುಷ್ಯನಿಗೆ ಮನಸ್ಸೇ ಬಹಳ ಮುಖ್ಯವಾಗಿರತಕ್ಕಂಥದ್ದು ಮನುಷ್ಯನ ಜೀವನವೇ ಮನಸ್ಸಿನಲ್ಲಿದೆ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಏವ ಮನುಷ್ಯಾಣಾಂ ಮನುಷ್ಯರಿಗೆ ಮನಸ್ಸು ಹೇಳುವಂತಹದ್ದು ಬಂಧ ಮೋಕ್ಷಯೋ ಬಂಧನಕ್ಕಾಗಲಿ ಇಲ್ಲಿ ಬಂಧನ ಅಂದರೆ ಯಾವುದೋ ವಿಚಾರಕ್ಕೆ ಹೋಗಬೇಡ ಸಂಸಾರ ಬಂಧನ ಮೋಕ್ಷಯೋ ಮೋಕ್ಷಕ್ಕೆ ಕಾರಣೀಭೂತವಾಗಿರತಕ್ಕಂಥದ್ದು ಆದ್ದರಿಂದಲೇ ಮನೋಕಾರಕನಾಗಿರತಕ್ಕಂಥವನು ಚಂದ್ರ ಆ ಚಂದ್ರನಿಗೆ ಮತ್ತೊಂದು ಇದನ್ನು ಕೊಟ್ಟಿದ್ದಾರೆ ಚಿತ್ತಂತು ಚೇತೋ ಹೃದಯ ಸ್ವಾಂತಂ ಹೃನ್ ಮಾನಸಂ ಮನಃ ಮನುಷ್ಯನ ಹೃದಯಕ್ಕೂ ಮತ್ತು ಮನಸ್ಸಿಗೂ ಚಂದ್ರನೇ ಅಧಿಪತಿಯಾಗಿದ್ದಾನೆ ಹಾಗಿದ್ದಾಗ ನಾವು ಚಂದ್ರನನ್ನು ಶಾಂತನಾಗಿ ನೋಡಬೇಕಾಗಿರ್ತಕ್ಕಂಥದ್ದು ದೈನಂದಿನ ಭವಿಷ್ಯವನ್ನು ತಿಳಿಸುವುದು ಚಂದ್ರನಿಂದ ಚಂದ್ರನ ಗತಿ ಶೀಘ್ರ ಗತಿಯಾಗಿರತಕ್ಕಂತಹದ್ದು ಆ ಶೀಘ್ರಗತಿಯಾಗಿರತಕ್ಕಂತಹ ಚಂದ್ರನು ಸಂಚರಿಸಿದ ಹಾಗೆ ಮನುಷ್ಯನಲ್ಲಿ ಅದೆಷ್ಟೋ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಬೆಳಗ್ಗೆ ಇದ್ದವನು ಸಂಜೆ ಇರುವುದಿಲ್ಲ ಸಂಜೆ ಇದ್ದವನು ರಾತ್ರಿ ಇರುವುದಿಲ್ಲ ಮನಸ್ಸು ಬದಲಾವಣೆ ಆಗ್ತಾ ಇರ್ತದೆ ಒಂದೊಂದು ರೀತಿಯ ವಿಕಾರಗಳು ಆದ್ದರಿಂದಲೇ ಮನಸ್ಸಿಗೂ ಮರ್ಕಟಕ್ಕೂ ಒಂದು ರೀತಿಯಾದಂತಹ ಸಂಬಂಧ ಅಂತ ಹೇಳಿದ್ದಾರೆ ಮನಸ್ಸು ಮರ್ಕಟ ಇದ್ದ ಹಾಗೆ ಮಂಗನನ್ನು ನೀನು ಅಲ್ಲಾಡದೆ ಸುಮ್ಮನೆ ಕೂತ್ಕೋ ಅಂತ ಕುಟಿಸ್ಲಿಕ್ಕಾಗುತ್ತಾ ನೋಡಿ ನೀವು ಆ ಮಂಗಚೇಷ್ಟೆ ಅಂತ ಹೇಳ್ತಾರೆ ಅದು ಅಚ್ಚೆ ಗೊತ್ತಿರುತ್ತದೆ ಇಚ್ಚೆ ಗೊತ್ತಿರುಗ್ತದೆ ಮೈಯೆಲ್ಲ ಪರಚಕೊಳ್ತದೆ ಹಲ್ಲನ್ನು ಕಿಸುತ್ತದೆ ಅಲ್ವೇ ಹುಬ್ಬನ್ನು ಹಾರಿಸ್ತಾ ಇರ್ತದೆ ಮಂಗಚೇಷ್ಟೆ ಆದ್ದರಿಂದ ಮನಸ್ಸು ಅದೇ ರೀತಿ ಅಲ್ವೇ ಸುಮ್ಮನೆ ಒಂದು ಕಡೆಯಲ್ಲಿ ಕಡಿವಾಣ ಹಾಕಿ ಕೂಡಿಸ್ಲಿಕ್ಕೆ ಸಾಧ್ಯತೆ ಇದೆಯಾ ಖಂಡಿತವಾಗಿಯೂ ಸಾಧ್ಯತೆ ಇಲ್ಲ ಅದನ್ನು ಸಾಧಿಸಿಕೊಳ್ಳಬೇಕಾಗಿರತಕ್ಕಂಥದ್ದು ಯಾರು ಯೋಗಿಗಳು ಮಾತ್ರ ಸಾಧಿಸಿಕೊಂಡಾರು ಮನುಷ್ಯ ಮಾತ್ರದವನಿಗೆ ಸಾಧ್ಯತೆ ಇಲ್ಲದ್ದು ಹಾಗಿದ್ದಾಗ ಆ ಮನೋಕಾರಕನಾದಂತಹ ಚಂದ್ರನ ದಿವಸ ಇಂದು ಈ ಚಂದ್ರನನ್ನು ತಲೆಯ ಮೇಲೆ ಹೊತ್ತಂಥವನು ಪರಮೇಶ್ವರ ಆದ್ದರಿಂದಲೇ ಅವನಿಗೆ ಚಂದ್ರಶೇಖರ ಸೋಮಶೇಖರ ಹೇಳುವಂತಹ ಹೆಸರು ಬಂದಿರತಕ್ಕಂಥದ್ದು ಚಂದ್ರಚೂಡ ತನ್ನ ಜಟಾಜೂಟದ ಮಧ್ಯಭಾಗದಲ್ಲಿ ಚಂದ್ರನನ್ನು ಇಟ್ಟುಕೊಂಡಿರತಕ್ಕಂತಹ ಅರ್ಧ ಚಂದ್ರವನ್ನು ಚಂದ್ರನನ್ನು ಇಟ್ಟುಕೊಂಡಿರತಕ್ಕಂಥವನು ಪರಮೇಶ್ವರ ಆ ಪರಮೇಶ್ವರನು ಸದಾ ಕಾಲದಲ್ಲೂ ಸಹಿತವಾಗಿ ಅಪಮೃತ್ಯುವನ್ನು ದೂರ ಮಾಡುವವನು ಮನುಷ್ಯನಿಗೆ ಅದೆಷ್ಟೋ ರೀತಿಯಾದಂತಹ ಮೃತ್ಯು ಬರ್ತಾ ಇರ್ತದೆ ಆ ಮೃತ್ಯುವನ್ನು ದೂರ ಮಾಡಬೇಕು ಅಂದರೆ ಅಪಮೃತ್ಯು ನಿವಾರಕನಾಗಿರತಕ್ಕಂತಹ ಚಂದ್ರಚೂಡನನ್ನು ಪರಮೇಶ್ವರನನ್ನು ನಾವು ಸದಾ ಕಾಲದಲ್ಲೂ ಧ್ಯಾನಿಸ್ತಾ ಇರಬೇಕು ಆದ್ದರಿಂದಲೇ ಸೋಮಶೇಖರ್ನ ಆರಾಧನೆಯನ್ನು ಮಾಡುವುದರಿಂದ ಸೋಮಶೇಖರ್ನ ಪೂಜೆಯನ್ನು ಮಾಡುವುದರಿಂದ ಸೋಮಶೇಖರನ್ನು ಸದಾಕಾಲದನ್ನು ನಾವು ಪ್ರಾರ್ಥಿಸುವುದರಿಂದ ನಮಗೆ ಅಪಮೃತ್ಯುವಿನ ಬಾಧೆ ಇರುವುದಿಲ್ಲ ಕಾರಣ ಮೃತ್ಯು ನಿವಾರಕನಾಗಿರತಕ್ಕಂಥವನು ಮೃತ್ಯುಂಜಯ ತಮಗೆ ಗೊತ್ತೇ ಇದೆ ಮಾರ್ಕಾಂಡೇಯನ ಕತೆ ು ಅಲ್ಪಾಯುಷಿಯಾದಂತಹ ಮಾರ್ಕಾಂಡೇಯನಿಗೆ ಮರಣ ಸನ್ನಿಹಿತವಾದಂತಹ ಸಂದರ್ಭದಲ್ಲಿ ಆ ಮರಣವನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಶಿವಲಿಂಗವನ್ನು ಹೋಗಿ ಹಿಡಿದಾಗ ಸಾಕ್ಷಾತ್ ಶಿವನೇ ಯಮಧರ್ಮರಾಯನನ್ನು ಸಹಿತವಾಗಿ ಪ್ರಶ್ನೆ ಮಾಡ್ತಾನೆ ನನ್ನ ಸಮೀಪದಲ್ಲಿರತಕ್ಕಂತಹ ಈ ಮಾರ್ಕಾಂಡೇಯ್ಯನನ್ನು ಮೃಕಂಡು ಮಹರ್ಷಿಯ ಮಗನಾಗಿರತಕ್ಕಂತಹ ಮಾರ್ಕಾಂಡೇಯ್ಯನನ್ನು ನೀನು ಹೇಗೆ ಹೇಳದು ಹೊಯ ಒಯ್ಯೋದಕ್ಕೆ ಸಾಧ್ಯತೆ ಇದೆ ಹೇಳುವಂತಹ ಪ್ರಶ್ನೆ ಯಮಧರ್ಮರಾಯನೂ ಸಹಿತವಾಗಿ ಸರಿದು ನಿಂತಹಳಾದರೆ ಶಿವನಲ್ಲಿ ಅದೆಷ್ಟು ಶಕ್ತಿ ಇದೆ ಹೇಳುವಂಥದ್ದನ್ನು ನೋಡಿ ಮನುಷ್ಯರಿಗೆ ಒಂದೊಂದು ರೀತಿಯಾದಂತಹ ಅಪಮೃತ್ಯು ಬರ್ತಾ ಇರ್ತದೆ ತಾಯಿಯ ಗರ್ಭದಲ್ಲಿರುವಾಗ ಎಷ್ಟೋ ಜನರು ಎಷ್ಟೋ ಹೆಣ್ಣು ಮಕ್ಕಳು ಅಬಾರ್ಸನನ್ನು ನೋಡ್ತಾರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಗರ್ಭದಲ್ಲೇ ಮಗು ಸತ್ತು ಹೋಗ್ತದೆ ಎಷ್ಟೋ ಮಕ್ಕಳು ಹುಟ್ಟಿದ ನಂತರದಲ್ಲಿ ಸತ್ತು ಹೋಗ್ತಾರೆ ಅಥವಾ ಅದೆಷ್ಟೋ ಮಕ್ಕಳು ದೊಡ್ಡವರಾದ ಮೇಲೆ ಹೇಳದೇ ಕೇಳದೇ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವವರು ಎಷ್ಟೋ ಜನ ಇದ್ದಾರೆ ಅಥವಾ ವಾಹನದ ಮೂಲಕವಾಗಿ ಯಾ ಪ್ರಯಾಣವನ್ನು ಮಾಡ್ತಾ ಇರುವಾಗ ಎಲ್ಲಿಂದಲೋ ಬಂದ ಒಂದು ಘೋರವಾದಂತಹ ಮತ್ತೊಂದು ವಾಹನವೋ ಅಥವಾ ಮತ್ತೊಂದು ಪ್ರಾಣಿಯೋ ಮತ್ತೊಂದು ರೀತಿಯಲ್ಲೋ ಅಪಮೃತ್ಯುವಿಗೆ ಈಡಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅಂದಾಗ ಮನುಷ್ಯನ ಜೀವನ ಎಷ್ಟು ದುಸ್ತರ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಇದನ್ನೆಲ್ಲವನ್ನು ದೂರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಪರಮ ಪವಿತ್ರನಾಗಿರತಕ್ಕಂತಹ ಪರಮೇಶ್ವರನಿಗಲ್ಲದೆ ಮತ್ಯಾರಿಗೆ ಹೇಳಿ ಲಯಕರ್ತ ಎಲ್ಲವನ್ನೂ ನಿರ್ಮೂಲನೆ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಅವನಿಗೆ ಇದ್ದದ್ದನ್ನು ಉಳಿಸಿಕೊಡುವಂತಹ ಶಕ್ತಿ ಇರತಕ್ಕಂಥದ್ದು ಅವನಿಗೆ ಆದ್ದರಿಂದ ನೀವು ಹೀಗೆಯೇ ಇರಿ ನಿಮ್ಮ ಜೀವನವನ್ನು ಹೀಗೆಯೇ ಸಾಗಿಸಿ ನೀವು ನಿರಂತರವಾಗಿ ಸುಖಿಗಳಾಗಿರಿ ಹೇಳುವಂತಹ ಅದ್ಭುತ ಶಕ್ತಿ ಇರತಕ್ಕಂತಹದ್ದು ಪರಮೇಶ್ವರನಿಗೆ ಅಂತಹ ಪರಮೇಶ್ವರ ಅವನಿಗೆ ಸೋಮಶೇಖರ ಚಂದ್ರಶೇಖರ ಚಂದ್ರಚೂಡ ಚೂಡಾಸ್ಥಾನದಲ್ಲಿ ಚಂದ್ರವನ್ನಿಟ್ಟುಕೊಂಡವ ಇತ್ಯಾದಿಯಾಗಿ ನಾವು ಹೊಗಳ್ತಾ ಇರ್ತೇವೆ ಅವನಿಗೊಂದು ಮಂತ್ರವನ್ನು ಹೇಳಿದ್ದಾರೆ ವಿಶೇಷವಾಗಿ ಮೂರು ಕಣ್ಣುಳ್ಳವನಂತೆ ಮುಕ್ಕಣ್ಣ ಅಲ್ವೇ ತ್ರಿ ಅಂಬಕಮ್ ಯಜಾಮಹೇ ಸುಗಂಧಿಂಬುಷ್ಟಿವರ್ಧನಂ ಉರ್ವಾರುಕಮಿಮಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮತ ಇದು ತ್ರಿಯಂಬಕನ ಮಂತ್ರವಾಗಿರತಕ್ಕಂಥದ್ದು ತ್ರಿಯಂಬಕ ಅಂದರೆ ಮೂರು ಕಣ್ಣುಳ್ಳವನು ತ್ರಯ ಮೂರು ಕಣ್ಣುಳ್ಳವನು ಯಾವನು ಅವನಿಗೆ ತ್ರಿಯಂಬಕ ಆಂಥ ಹೆಸರು ಅಂಬಕ ಅಂದರೆ ಕಣ್ಣು ತ್ರಯ ಅಂದರೆ ಮೂರು ಆ ಮೂರು ಕಣ್ಣುಳ್ಳವನು ಮುಕ್ಕಣ್ಣ ಆ ಮುಕ್ಕಣ್ಣನನ್ನು ನಾವು ಸದಾ ಕಾಲದಲ್ಲೂ ಭಜಿಸುವುದರಿಂದ ಸದಾ ಕಾಲದಲ್ಲೂ ಸಹಿತವಾಗಿ ಪ್ರಾರ್ಥನೆಯನ್ನು ಮಾಡುವುದರಿಂದ ಅದರಲ್ಲೂ ಸೋಮವಾರ ದಿವಸ ಶಿವನಿಗೆ ವಿಶೇಷವಾಗಿ ಅಭಿಷೇಕಾದಿಗಳನ್ನು ಮಾಡುವುದರಿಂದ ಅಭಿಷೇಕ ಪ್ರಿಯ ಶಿವ ಆದ್ದರಿಂದ ಅಭಿಷೇಕಾದಿಗಳನ್ನು ಮಾಡುವುದರಿಂದ ಅದರಲ್ಲೂ ರುದ್ರಮಂತ್ರದಿಂದ ಅಭಿಷೇಕವನ್ನು ಮಾಡುವುದರಿಂದ ರುದ್ರಪ್ರಿಯನಾಗಿರತಕ್ಕಂತಹ ರುದ್ರದೇವ ನಮ್ಮನ್ನು ಸಂರಕ್ಷಣೆಯನ್ನು ಮಾಡ್ತಾನೆ ನಮ್ಮ ಕ್ಷೇಮಕ್ಕಾಗಿ ನಮ್ಮವರ ಕ್ಷೇಮಕ್ಕಾಗಿ ನಾವು ಪ್ರತಿ ಸೋಮವಾರ ಸೋಮವಾರ ದಿವಸ ಶಿವನ ಸಮೀಪಕ್ಕೆ ಹೋಗ್ತೇವೆ ಶಿವನ ಆರಾಧನೆಯನ್ನು ಮಾಡಿಕೊಳ್ತೇವೆ ಶಿವನಿಗೆ ಅಭಿಷೇಕವನ್ನು ಮಾಡ್ತೇವೆ ಶಿವನಿಂದ ಅವನ ಕೃಪೆಗೆ ನಾವು ಪಾತ್ರರಾಗ್ತೇವೆ ಹಾಗಿದ್ದಾಗ ಆ ಶಿವ ಮಹಿಮೆ ಚಂದ್ರನು ತಲೆಯ ಮೇಲಿರುವುದರಿಂದ ಎಷ್ಟರ ಮಟ್ಟಿಗೆ ಇದೆ ಹೇಳುವಂಥದ್ದನ್ನು ನೀವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದಲೇ ಅವನಿಗೆ ಸೋಮಶೇಖರ ಚಂದ್ರಶೇಖರ ಆಡುವಂತಹ ಬಿರುದು ಬಂದಿರತಕ್ಕಂಥದ್ದು ಆ ಬಿರುದನ್ನು ಸಾರ್ಥಕ್ಯಪಡಿಸಿಕೊಂಡಂತಹ ಮಹಾತ್ಮ ಪರಮೇಶ್ವರ ಇಂದು ನೀವು ಸೋಮವಾರವಾದ್ದರಿಂದ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಮನಸ್ಸನ್ನು ಸಮಾಧಾನವಾಗಿಟ್ಕೊಳ್ಳಿ ಆ ಮನೋಕಾರಕ ಚಂದ್ರನು ಸದಾ ಕಾಲದಲ್ಲೂ ನಿಮ್ಮ ಮನಸ್ಸಿನಲ್ಲಿ ತಂಪಾಗಿದ್ದು ಆಗು ಹೋಗುಗಳನ್ನು ದೂರ ಮಾಡುವಂತಹ ಶಕ್ತಿಯನ್ನು ದಯಪಾಲಿಸಲಿ ಅಂತ ಆ ಸೋಮಶೇಖರನ್ನ ಪ್ರಾರ್ಥನೆ ಮಾಡೋಣ ನೀವು ಇಂದಿನ ದಿವಸ ಶಿವನ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಶುಭ ವಸ್ತು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ